ಕಲಬುರಗಿಯಲ್ಲಿ ದಾಸೋಹಿ ಶರಣ ಬಸವೇಶ್ವರರ 201ನೇ ಜಾತ್ರಾ ಮಹೋತ್ಸವ ನಡೆಯಿತು. ಅಡ್ಡಪಲ್ಲಕ್ಕಿ ಮಹೋತ್ಸವ, ನಂದಿಕೋಲು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಮೂಲತಃ ಜೇವರ್ಗಿ ತಾಲೂಕು ಅರಳಗುಂಡಗಿ ಗ್ರಾಮದ ಲಿಂಗಾಯತ್ ಬಣಜಿಗರ ಮನೆತನದವರಾದ ಸಾಳುಕ್ಯ ಪರಿವಾರದಲ್ಲಿ ಜನಿಸಿದ ಶರಣ ಬಸವೇಶ್ವರರು ಲಿಂಗಾಯತ ಧರ್ಮ ಸಂದೇಶಗಳ ಬಗ್ಗೆ ಪ್ರಚಾರ ಮಾಡುತ್ತಾ ಕಲಬುರಗಿಗೆ ಬಂದು ನೆಲೆ ನಿಂತರು. ಅದನ್ನೇ ಕಾರ್ಯಕ್ಷೇತ್ರವಾಗಿ ಮಾಡಿಕೊಂಡರು. ತ್ರಿವಿಧ ದಾಸೋಹಿ ಶರಣ ಬಸವೇಶ್ವರರ ಸಮಾಧಿಗೆ ನಂತರದಲ್ಲಿ ಗೋಪುರ ರಚಿಸಿದರು. ಹಿಂದಿನ ಶರಣ ಬಸವೇಶ್ವರ ದೊಡ್ಡಪ್ಪ ಅಪ್ಪ ಗುರು ಶಿಷ್ಯರಾಗಿ ಕರ್ತೃಗದ್ದಿಗೆಯಾದರು. ಜಾತ್ರಾ ಮಹೋತ್ಸವದಲ್ಲಿ ಬಂದ ಭಕ್ತರಿಗೆ ಪ್ರಸಾದ ಕೂಡ ಹಂಚಲಾಯಿತು. ವ್ಯವಸ್ಥಾಪಕರು ಶಂಕರಯ್ಯ ಚಿಕ್ಕಮಠ, ನೀಲಕಂಠ ಕುಂಬಾರ್, ಶರಣಬಸಪ್ಪ ನಂದಿಕೂರ್, ಅಂಬರೀಶ್ ಪಾಟೀಲ್, ರಾಜು ಗೋಬಿ, ಸಿದ್ದು ನಿಪ್ಪಾಣಿ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಸಂಗೊಳಗಿ, ಎನ್ಕೆಎಸ್ ಟಿವಿ 4, ಕಲಬುರಗಿ. ಹಾಂ.